ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ದಿನೇಶ್ ಗುಂಡ್ರು ಅವರೇ ನೀವು ಹೇಳ್ತಾ ಇದ್ದೀರಿ ಮೀಸಲಾತಿಯಲ್ಲಿ ಲೋಪ ಇಲ್ಲ ಅಂತ ನಾನು ಕೆಲವು ಉದಾಹರಣೆಗಳನ್ನ ಕೊಟ್ಟು ಹೇಳಿದೆ ಎಲ್ಲೋ ಸಣ್ಣ ಪುಟ್ಟ ಲೋಪಗಳನ್ನಾದರೂ ಅದರಲ್ಲಿ ಸೇರಿಸಲಾಗಿದೆ ಅನ್ನೋ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಇನ್ನೊಂದು ಕಡೆ ನೀವು ಈ ಹಿಂದೆಯೇ ಬಿ ಬಿ ಎಂ ಪಿಗೆ ನೋಟಿಸನ್ನು ಜಾರಿ ಮಾಡಿದರು ರಾಜ್ಯ ಸರ್ಕಾರದಿಂದ ಯಾಕೆ ಸಂವಿಧಾನ ಸಂವಿಧಾನದತ್ತ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ವಿಫಲವಾದ ಬಿ ಬಿ ಎಂ ಪಿಯನ್ನು ಕೆ ಎಮ್ ಸಿ ಕಾಯ್ದೆ ಸೆಕ್ಷನ್ ತೊಂಬತ್ತೊಂಬತ್ತರ ಅನ್ವಯ ಯಾಕೆ ವಿಸರ್ಜನೆ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದರು ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಚುನಾವಣೆಯನ್ನು ಮುಂದೂಡಲಿಕ್ಕೆ ಬೇಕಾದಂತಹ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನಿಲ್ತಾ ಇದ್ದೀರಿ ನಿಮಗೆ ಚುನಾವಣೆ ಬೇಕಾಗಿಲ್ಲ ಈಗ ಮೀಸಲಾತಿಯಲ್ಲಿ ಈಗ ಲೋಪ ಇಟ್ಟರೆ ಕೋರ್ಟಿಗೆ ಹೋಗ್ತಾರೆ ಆ ಮೂಲಕ ಮುಂದಕ್ಕೆ ಹೋಗ್ಬೋದು ಈ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ನಾನು ನಿಮ್ಗೆ ನೆನ್ಪು ಮಾಡಿಕೊಡ್ತೇನೆ ಇದೇ ಮೀಸಲಾತಿಯ ಕಾರಣಕ್ಕಾಗಿಯೇ ಬಿ ಬಿ ಎಂ ಪಿ ಚುನಾವಣೆ ನೋಟಿಫಿಕೇಷನ್ ಆಗಿ ಡೇಟ್ ಅನೌನ್ಸ್ ಆಗಿ ಪ್ರಕ್ರಿಯೆ ಆರಂಭ ಆದ ನಂತರ ಬರ್ಖಾಸ್ತಾಗಿತ್ತು ಸಂಪೂರ್ಣವಾಗಿ ಚುನಾವಣೆಯೇ ಬರಖಾಸ್ತಾಯಿತು ಆ ರೀತಿಯ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಮಾಡ್ತಾ ಇದೆ ಇವಾಗ ಆ ರೀತಿಯಾಗಿ ಚುನಾವಣೆಯನ್ನು ಬರ್ಖಾಸ್ತ್ ಮಾಡಕ್ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ವರ್ಗ ಆರ್ಡರ್ ಬಂದಿದೆ ಹೌದು ಈಗ ನೀವು ಮೀಸಲಾತಿ ಸರಿಯಾಗಿಲ್ಲ ಅಂತ ಹೇಳಿದ ತಕ್ಷಣ ಅದಕ್ಕೆ ಚುನಾವಣೆ ಮುಂದೂಡಕ್ಕೆ ಹೋಗ್ತಕ್ಕಿಲ್ಲ ನೋಟಿಫಿಕೇಶನ್ ಆದ ನಂತರ ಈ ಕ್ಷಣದವರೆಗೂ ನೋಟಿಫಿಕೇಶನ್ ಆಗಿಲ್ಲ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಕಮಿಷನ್ ನಮ್ಮ ಅನೌನ್ಸ್ ಮಾಡ್ತಾ ಇದೆ ಅವತ್ತೇ ನೀವು ಅಧಿವೇಶನ ಕರೆದಿದ್ದೀರಿ ಅವತ್ತ ಹೈಕೋರ್ಟ್ ಅಲ್ಲಿ ವಿಚಾರಣೆ ಇಲ್ಲ ಬಡಿ ಯಾವ ಕೋರ್ಟು ಕೂಡ ಈ ಮೀಸಲಾತಿ ಬಗ್ಗೆ ಅಷ್ಟು ಸುಲಭವಾಗಿ ಅವರು ಬದಲಾವಣೆ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಅವರು ಅದನ್ನ ಮುಂದಿನ ಮುಂದಿನ ಸಲ ಸರಿ ಮಾಡ್ಕೊಂಡು ಅಂತ ಹೇಳ್ಬಿಡ್ತಾರೆ ಅದೊಂದ್ ಕಡೆ ಅದೇನೇ ಇರಲಿ ಬಿಡಿ ಆದ್ರೆ ಸರ್ಕಾರಕ್ಕೆ ಈಗ ಹೇಳ್ದಂಗೆ ಈ ನೀವು ಹೇಳದಲ್ಲ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದ್ದು ನೋಟಿಸ್ ಕೊಟ್ಟಿದ್ದು ಬಟ್ ನಾವೇನು ಸೂಪರ್ ಸಿಡಿಯನ್ ಮಾಡ್ಲಿಲ್ಲ ನೋಟಿಸ್ ಕೊಟ್ಟು ಯಾಕಂತ ಹೇಳಿದ್ರೆ ಕಟಾರಿಯ ವರದಿ ಕೂಡ ಬಂತು ಬೇರೆ ಬೇರೆ ದಿನದಲ್ಲೇ ಒಂದು ರಿಪೋರ್ಟ್ ತರಿಸಿಕೊಂಡ್ರಿ ಸಾಕಷ್ಟು 5 ವರ್ಷಗಳ ರಿಪೋರ್ಟ್ ಅನ್ನು 12 ಮಾಹಿತಿಗಳೆಲ್ಲ ಕೂಡ ಇತ್ತು ಅದರಲ್ಲಿ ಅದನ್ನ ಕೂಡ ನೀವು ಒಂದು ಅದಕ್ಕೆ ಸಿಎಡಿ ತನಕಿಗೆ ಒಯಿಸಿದಿರಿ ನೀವು ಅದನ್ನ ಕೌನ್ಸಿಲಿಗೆ ಕೌನ್ಸಿಲ್ ಕೌನ್ಸಿಲರ್ ಅದ್ರ ಬಗ್ಗೆ ಚರ್ಚೆನೂ ಮಾಡಲಿಲ್ಲ ಅದನ್ನ ಅದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡಲಿಲ್ಲ ನಮಗೆ ಉತ್ತರ ಕೂಡ ಕೊಡ್ಲಿಲ್ಲ ಸರ್ಕಾರಕ್ಕೆ ಅದಕ್ಕೋಸ್ಕರ ಈಗ ನಾವು ಆ ಆಧಾರದ ಮೇಲೆ ಅದನ್ನ ಈಗ ಎನ್ಕ್ವೈರಿ ಮಾಡೋದಕ್ಕೆ ಸಿಎಡಿಗೆ ಒಪ್ಪಿಸಿದ್ದೀವಿ ನಾವು ಸೂಪರ್ಸೀಡ್ ಮಾಡಕೇನ ಹೋಗಲಿಲ್ಲ ಯಾಕಂದ್ರೆ ನೀ ಅದು ಅದನ್ನು ಮಾಡಿದರೆ ನೀವೇನು ಹೇಳ್ತಾ ಇದ್ರಿ ಓ ಚುನಾವಣೆ ಮುಂದೂಡೋದಕ್ಕೆ ಸೀಟ್ ಮಾಡಿದ್ರಿ ಅಂತ ನೀವು ಹೇಳ್ತಾ ಇದ್ರಿ ಆದರೆ ಈ ಪ್ರಯತ್ನಗಳೆಲ್ಲ ಕಾರಣ ಆಗಿದೆ ಈ ಕ್ಷಣಕ್ಕೂ ಕೂಡ ಇವಾಗ ನಾವು ಕಾರ್ಪೊರೇಷನಿನ ಒಂದು ಅಕೌಂಟಬಿಲಿಟಿ ತೊಗೊಳ್ಳೋದಕ್ಕೆ ನಾವು ಅದನ್ನು ಕಳ್ಸಿಕೊಟ್ಟು ಅವ್ರ ಅದ್ರ ಬಗ್ಗೆ ಗಮನನೇ ಕೊಡದೆ ಹೋದರೆ ನೋಡಿ ನೋಡಿ ಎಷ್ಟು ನೋಡಿ ನೀವು ಅದರ ಬಗ್ಗೆ ಆಲೋಚನೆ ಮಾಡಿ ಈ ರೀತಿ ಒಂದು ಗಮನಾರ್ಹವಾದಂಥ ಒಂದು ಇದನ್ನು ಕಳ್ ಸರ್ಕಾರ ಕಳ್ಸಿಕೊಟ್ಟಾಗ ಅದಕ್ಕೆ ಉತ್ತರನೇ ಕೊಡಕ ಕೊಡೋಕೆ ಹೋಗ್ದಾರೆ ಒಂದು ನಗರ ಪಾಲಿಕೆ ಮತ್ತೆ ಯಾವ ಜವಾಬ್ದಾರಿ ಇದೆ ಅವ್ರಿಗೆ ಅದಕ್ಕೆ ನಾವ್ ಈಗ ಎನ್ಕ್ವೈರಿ ಸಿ ಐಗೆ ಹಾಕಿದೀವಿ ಅದು ಬೇರೆ ಪ್ರಶ್ನೆ ಆದ್ರೆ ನಾವು ಸೂಪರ್ ಸಿಡಿ ಕೂಡ ಮಾಡಬಹುದಾಗಿತ್ತು ಅಷ್ಟೊಂದು ನಮಗೆ ಚುನಾವಣೆಯೇ ನಿಲ್ಲಿಸಬೇಕು ಅಂತ ಇದ್ ಸೂಪರ್ ಸೂಪರ್ಸೀಡ್ ಮಾಡಬಹುದಾಗಿತ್ತು ನೀವೇ ಆಡಳಿತದಲ್ಲಿ ಇದೀರಿ ಎರಡು ವರ್ಷದಿಂದ ಎಲ್ಲಾ ಎಂಟು ಝೋನ್ ಇದೆ ಬಿ ಬಿ ಎಂ ಪಿ ಅಂದ್ರೆ ಎಂಟು ಝೋನ್ಗಳಿದೆ ಇದೆ ಒಳ್ಳೊಳ್ಳೆ ಐಎಸ್ ಆಫೀಸರ್ ಗಳನ್ನ ನೀವು ಹಾಕಬೇಕಾಗಿತ್ತು ಆಡಳಿತ ಸುಧಾರಣೆ ಮಾಡಿ ಪ್ರಯತ್ನ ಮಾಡಬೇಕಿತ್ತು ಆ ಪ್ರಯತ್ನ ಮಾಡ್ಲೇ ಇಲ್ಲ ನೀವು ನೋಡಿ ನಾವು ಅಧಿಕಾರಿಗಳನ್ನು ಕೂಡ ಹಾಕಿದೀವಿ ಕೆಲವು ಕೆಲವು ಕಡೆ ಬದಲಾವಣೆ ಕೂಡ ಮಾಡಿದೀವಿ ಈಗ ಏನಾಗಿದೆ ಎಷ್ಟೋ ಜನ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಯಾರು ಕೂಡ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟೋ ಜನ ಆಗ್ತಾರೆ ಯಾಕಂತೇಳಿ ಹೇಳಿದ್ರೆ ಇಲ್ಲಿ ಒಂದು ಅರಾಜಕತೆಯವಾದಂಥ ವಾತಾವರಣ ಮತ್ತು ಇಲ್ಲಿ ಒಂದು ರೀತಿ ಬೇರೆನೇ ವ್ಯವಸ್ಥೆ ನಿರ್ಮಾಣ ಆಗೋಗಿದೆ ಅನೇಕ ಜನ ಇಲ್ಲಿಗೆ ಸರ್ ನಮ್ಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಈ ಇಚ್ಛೆ ಇಲ್ಲ ಅಂದರೆ ಆ ವ್ಯವಸ್ಥೆ ನಿರ್ಮಾಣ ಆಗೋಗಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಈಗ ನಾವು ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದ್ದೀವಿ ಒಟ್ಟಾರೆ ಏನಾಗಬೇಕು ಎಲ್ಲರ ಇಚ್ಛೆ ಏನು ಬೆಂಗಳೂರನ್ನು ಸದೃಢವಾಗಿ ಒಳ್ಳೆಯ ರೀತಿಯಲ್ಲಿ ಕಟ್ಟುವಂಥ ಆಗಬೇಕು ಅದಕ್ಕೆ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬದ್ಧರಾಗಿದೆ ಬಿ ಎಂ ಪಿಯನ್ನು ವಿಭಜನೆ ಮಾಡಿದ್ದೇ ಆದರೆ ನೀವೇನು ಪ್ರಣಾಳಿಕೆಯಲ್ಲ ನಾವು ಹೇಳಿದ್ದೀವಿ ವಿಭಜನೆ ಮಾಡ್ತೀವಿ ಅಂತಿದ್ದೀರಿ ವಿಭಜನೆ ಮಾಡಿದ್ರೆ ಬೆಳಗಾವಿಯ ಪರಿಸ್ಥಿತಿ ಇಲ್ಲಿ ಸೃಷ್ಟಿಯಾಗಲ್ಲ ಅಂತ ಯಾವ ಖಾತ್ರಿ ಕೊಡ್ತೀರಿ ಎಲ್ಲೋ ಒಂದು ಕಡೆ ಒಂದು ಕಡೆ ಭಾಷಾ ಅಲ್ಪಸಂಖ್ಯಾತರಿರ್ಬೋದು ಕನ್ನಡಿಗರು ಕಡಿಮೆ ಇರ್ಬೋದು ಅಲ್ಲಿ ಪರಭಾಷಾ ಮೇಯರ್ ಆಗ್ಬೋದು ಪರಭಾಷಾ ಕೌನ್ಸಿಲರ್ ಆಗ್ಬೋದು ಆ ಪಾಲಿಕೆ ಸಂಪೂರ್ಣವಾಗಿ ಪರಭಾಷಾ ಹಿಡಿತಕ್ಕೆ ಹೋಗ್ಬೋದು ಅಂಥದ್ದು ಆಗೋಲ್ಲ ಅಂತ ಯಾವ ಖಾತ್ರಿ ಕೊಡ್ತೀರಿ ದಿನೇಶ್ ನೋಡಿ ಬೆಂಗಳೂರಿನಲ್ಲಿ ಇವತ್ತು ಆ ಒಂದು ಪರಿಸ್ಥಿತಿ ಇಲ್ಲ ಕನ್ನಡಿಗರ ಅಲ್ಪಸಂಖ್ಯಾ ಕನ್ನಡಿಗರು ನಮ್ಮ ನಗರದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಬೇರೆ ಪ್ರಶ್ನೆ ಅದನ್ನ ನೀವು ಈಗ ನೀವು ಬೇರೆ ಭಾಷಿಕರನ್ನೆಲ್ಲ ನೀವು ಹೊರಗಡೆ ಹೋಗಿ ಅಂತ ಹೇಳಕ್ ಆಗ್ತದಲ್ಲೂಕ್ಷ್ಮಾಕ್ಟ್ಲಿ ನಾವು ಅದನ್ನ ಸುಲಭವಾಗಿ ಮಾತಾಡೋದು ಬೇಡ ಸರ್ಕಾರ ಬಹಳ ಗಂಭೀರವಾಗಿ ನೋಡುತ್ತೆ ಹೊರದು ಕೇವಲ ಯಾವ್ದೋ ಒಂದು ಕಾರಣಕ್ಕೆ ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಖಂಡಿತವಾಗಿಯೂ ಅಲ್ಲ ಇದು ಸ್ವಲ್ಪ ಅದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ವೀಕ್ಷೆ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವು ಬೆಂಗಳೂರನ್ನ ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಪ್ರಮುಖ ನಗರ ಏನಿದೆ ಇದನ್ನ ಇನ್ನೂ ಬೆಳೆಸಬೇಕು ನಿಮ್ಮ ಮೇಲೂ ಬಹಳ ದೊಡ್ಡ ಜವಾಬ್ದಾರಿ ಇದೆ ಬೆಂಗಳೂರಿನ ಹೃದಯ ಭಾಗ ಗಾಂಧಿನಗರದ ಶಾಸಕರು ನೀವು ಎಲ್ಲ ಎಚ್ಚರಿಕೆಯನ್ನು ನೀವು ಕೂಡ ವೈಯಕ್ತಿಕವಾಗಿ ವಹಿಸಲೇಬೇಕು ಖಂಡಿತ ಖಂಡಿತವಾಗಿ ಅದನ್ನ ಒಪ್ಕೊಳ್ತೀನಿ ಅದನ್ನ ನಾವು ನಿಭಾಯಿಸ್ತಕ್ಕಂಥ ಬದ್ಧತೆ ಕೂಡ ನಮ್ಗೆ ಇದೆ ಅಂತ ನನಗಂತೂ ವಿಶ್ವಾಸ ಎಸ್ ಎಕ್ಸಲೆಂಟ್ ಬಹುಶಃ ಆ ರೀತಿಯಲ್ಲೇ ನಾನು ಆರಂಭದಲ್ಲಿ ಹಾಗೆ ಇದು ಕೇವಲ ಮಾತಿನ ಭರವಸೆ ಆಗದೆ ಇರಲಿ ವಾಸ್ತವದಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಟಾರ್ಗೆಟ್ ಮುಗಿಸ್ತಾ ಇದ್ದೇನೆ ಚರ್ಚೆಯಲ್ಲಿ ವಾಗಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ವೀರೇಂದ್ರ ಎಸ್ ಇದು ದಿನೇಶ್ ಗುಂಡೂರಾವ್ ಅವರ ಜೊತೆಗಿನ ಟಾರ್ಗೆಟ್ ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್